ನಾವು ಇವಾಗ ನೋಡ್ತಿರ್ತಕ್ಕಂಥ ಒಂದು ರಿಕ್ರೂಟ್ಮೆಂಟ್ ಬಂದುಬಿಟ್ಟು NIES ಅಂತ. NIES ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಇಲ್ಲಿದೆ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಅಂತ ಹೇಳ್ಬಿಟ್ಟು ಇವರು ಎಲಿಜಿಬಿಲಿಟಿ ಅಥವಾ ಇಂಟರ್ನ್ಶಿಪ್ ಕ್ಯಾಂಡಿಡೇಟ್ಸ್ಗಳಿಂದ ಏನು ಅಪ್ಲಿಕೇಶನ್ನ ಇನ್ವೈಟ್ ಮಾಡಿದ್ದು, ಆ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತು ಅವರಿಗೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್, ನೀಡ್ತಿರ್ತಕ್ಕಂಥ ಸ್ಯಾಲ್ರಿ, ಇನ್ನುಳಿದಂಥ ಡೀಟೇಲ್ಸ್ಗಳನ್ನ ಈ ಒಂದು ವೀಡಿಯೋಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ದಯವಿಟ್ಟು ಕೊನೆಯವರೆಗೂ ನೋಡ್ತಾ ಇರಿ. ಒಂದು ಪೋಸ್ಟ್ ನೇಮ್ ಬಂದುಬಿಟ್ಟು ಜೂನಿಯರ್ ರಿಸರ್ಚ್ ಫೆಲೋ ಆ್ಯಂಡ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು, ಇನ್ಸ್ಟಿಟ್ಯೂಟ್ ನೇಮು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ, NIAS. ಇನ್ನು ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು 2. ಜಾಬ್ ಲೊಕೇಶನ್ನು ಬೆಂಗಳೂರು, ಅಂದರೆ ಕರ್ನಾಟಕದಲ್ಲಿ ನಿಮಗೆ ಜಾಬ್ ಇದೆ. ಇನ್ನು ಈ ಒಂದು NIAS ರಿಕ್ರೂಟ್ಮೆಂಟ್ಗೆ ಬೇಕಿರ್ತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಈ ರೀತಿಯಾಗಿದೆ. ಜೂನಿಯರ್ ರಿಸರ್ಚ್ ಫೆಲೋಗೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ಪೋಸ್ಟ್ ಗ್ರ್ಯಾಜುಯೇಷನ್, ಟೆಕ್ನಿಕಲ್ ಅಸಿಸ್ಟೆಂಟ್ ಒಂದು ಪೋಸ್ಟ್ಗೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದರಲ್ಲಿ ಒಂದಾದರೂ ಹೊಂದಿರಬೇಕು. ಯಾವುದಪ್ಪ ಅಂತಂದರೆ BSc, MSc, BE, BTech, ME ಅಥವಾ MTech, ಈ ಒಂದು ಡಿಗ್ರಿ ಕ್ವಾಲಿಫಿಕೇಷನ್ಸ್ ಅಥವಾ PG ಕ್ವಾಲಿಫಿಕೇಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕ್ವಾಲಿಫಿಕೇಷನ್ ಹೊಂದಬೇಕಾಗುತ್ತದೆ. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು ಆಸ್ ಪರ್ ದ NIAS ರಿಕ್ರೂಟ್ಮೆಂಟ್ ನಾರ್ಮ್ಸ್ ಇದೆ, ಅದನ್ನು ನೀವು ನಾವು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ನೋಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇರೋದಿಲ್ಲ. ಇಲ್ಲಿ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಬಂದುಬಿಟ್ಟು ಈ ರೀತಿಯಾಗಿದೆ. ರಿಟರ್ನ್ ಟೆಸ್ಟ್ ಆದಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾರೆ. ಸ್ಯಾಲ್ರಿ ಬಂದುಬಿಟ್ಟು NIAS ಸ್ಟ್ಯಾಂಡರ್ಡ್ ಏನಿದೆ ಆ ಒಂದು ಸ್ಟ್ಯಾಂಡರ್ಡ್ ಪ್ರಕಾರ ನಿಮಗೆ ಸ್ಯಾಲ್ರಿನ ಇಲ್ಲಿ ನೀಡಲಾಗುತ್ತೆ. ನೀವು ಇದನ್ನು ಆಫ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗಿತ್ತು. ನೀವು ಏನು ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ NIAS, ಅದನ್ನು ಫಿಲಪ್ ಮಾಡಿಬಿಟ್ಟು ಮತ್ತು ಒಂದು ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ 27 ಮೇ 2019 ಒಳಗೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಇಲ್ಲಿದೆ ನೋಡಿ. ಅಡ್ರೆಸ್ ಪ್ರೂಫ್ ಪ್ರೊಫೆಸರ್ MSaibaba, ಶ್ರೀ TV Raman ಪೈ ಚಾರಿ ಪ್ರೊಫೆಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕ್ಯಾಂಪಸ್, ಬೆಂಗಳೂರು 5600012. ಇದಕ್ಕೆ ನೀವು ಕಳಿಸ್ಬೇಕಾಗುತ್ತೆ. ಹಾಗೆ ಇದು ಸ್ಟಾರ್ಟ್ ಆಗಿರ್ತಕ್ಕಂಥ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ 4th May 2019, ಆ್ಯಂಡ್ ಲಾಸ್ಟ್ ಡೇಟ್ ಈಸ್ ಆನ್ 27th May 2019. ಆ್ಯಂಡ್ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ಸ್ ಈಸ್ ಅವೈಲೇಬಲ್ ಇನ್ ಅವರ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ಪ್ಲೀಸ್ ಚೆಕ್, ಆ್ಯಂಡ್ ಇಫ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಒನ್ ಅಪ್ಲೈ ಆ್ಯಂಡ್ ಯೂಸ್ ದಿಸ್ ಅಪಾರ್ಚುನಿಟಿ. ಥ್ಯಾಂಕ್ ಯು.